ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಹೋಟೆಲ್ ಟೇಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಮಂಡಕ್ಕಿ ಉಸ್ಲಿನ ಮಾಡಿದ್ದೀನಿ. ಅದನ್ನು ತೊಯ್ಸಿದ ಮಂಡಕ್ಕಿ ಅಂತಲೂ ಹೇಳ್ತಾರೆ. ಇದನ್ನು ಟಿಫನಿಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ನಾನು ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿದ್ದೀನಿ. ನೋಡಿ, ಆಯಿಲ್ ಕಾಯಬೇಕು. ಆಯಿಲ್ ಕಾದ ತಕ್ಷಣ ಇಲ್ಲಿ ನಾನು ಸಾಸಿವೆನ ಹಾಕೊಂಡಿದ್ದೀನಿ. ಹಾಗೆ ಸಾಸಿವೆ ಪಟಪಟ ಅಂದ ತಕ್ಷಣ ನಾನು ಇಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಜೀರಿಗೆನೂ ಫ್ರೈ ಆಗಿದೆ. ಈಗ ನಾನು ಕರಿಬೇವನ್ನು ಹಾಕಿದ್ದೀನಿ. ಈಗ ಹಾಗೆ ನಾನು ಹಸಿಮೆಣಸಿನ್ಕಾಯನ್ನ ಹಾಕಿದ್ದೀನಿ. ಎಲ್ಲನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗೆಲ್ಲ ಫ್ರೈ ಆಗ್ತಾ ಇದೆ. ಹಾಗೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಟಿಫಿನಿಗೆ. ಹಾಗೆ ಬೇಕಂದರೆ ಸಂಜೆ ಟೈಮಲ್ಲೂ ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ನಾನು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕೋದ್ರಿಂದ, ಈರುಳ್ಳಿ ಹಾಕಿದಾಗ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ, ಹಾಗಾಗಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ನಾವು ಫಸ್ಟೇ ಹಾಕ್ಕೊತಿದ್ದೀನಿ. ಹಾಗೆ ನಾನು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಮಂಡಕ್ಕಿ. ಇದಕ್ಕೆ ಕೆಲವು ಕಡೆ ಕಡಲೆಪುರಿನೂ ಅಂತ ಹೇಳ್ತಾರೆ. ನೋಡಿ, ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಷ್ಟು ಟೇಸ್ಟ್ ಆಗಿರುತ್ತೆ. ಹಾಗೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಟೊಮೆಟೊನ ಹಾಕಿದ್ದೀನಿ. ನೋಡಿ, ಈ ಥರ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ನಾವು ಕಡಲೆಪುರಿನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಏನು ಸಂಜೆ ಟೀ ಟೈಮ್ ಮಾಡಿದ್ರೂ, ಇದು ಸಂಜೆ ಸ್ನ್ಯಾಕ್ಸಿಗೆ ಟೀ ಟೈಮಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಇತ್ತು ಅಂದರೆ ಸಖತ್ ಟೇಸ್ಟು. ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಈಗ ನಮ್ಮ ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ನಾನು ಇಲ್ಲೊಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ. ನಾನು ಹಾಗೆ ಕಡಲೆಪುರಿನ ಹಾಕ್ತಾ ಇದ್ದೀನಿ. ನೋಡಿ, ಕಡಲೆಪುರಿನ ಚೆನ್ನಾಗಿ ನೆನೆಸ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ಕೈಯಿಂದ ನೆನೆಸ್ಬೇಕು. ಹೀಗೆ ಮಾಡಿ ಗಟ್ಟಿಯಾಗಿ ಹಿಂಡಿ ತೆಗಿಬೇಕು. ಚೆನ್ನಾಗಿ ನೆನೆಬೇಕು ಕಡಲೆಪುರಿ. ನೋಡಿ, ಹೀಗೆ ತೆಗಿಬೇಕು. ನಾನು ಇಲ್ಲಿ ಸಪ್ಪೆ ಕಡಲೆಪುರಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮದು ಒಗ್ಗರಣೆ ಆಗಿದೆ. ಈ ಒಗ್ಗರಣೆಗೆ ನಾನು ನೆನೆಸ್ಕೊಂಡಿರುವಂತಹ ಕಡಲೆಪುರಿನ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ನೆನೆಸಿ ತೆಗೆದಿಟ್ಕೊಂಡಿರುವಂತಹ ಮಂಡಕ್ಕಿನ ಹಾಕ್ತಾ ಇದ್ದೀನಿ. ಮಂಡಕ್ಕಿನ ಫಸ್ಟೇ ನೆನೆಸಿ ತೆಗೆದಿಟ್ಕೋಬಾರ್ದು, ಒಗ್ಗರಣೆ ಆದಮೇಲೆ ನೆನೆಸ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ಹಾಕಿದ್ದೀನಿ. ಕಾಯಿತುರಿ ಹಾಕೋದ್ರಿಂದ, ಹಸಿ ಕಾಯಿತುರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಪಲ್ಯಕ್ಕೆ ಈ ಥರ ಟಿಫಿನ್ಗಳಿಗೆ ಹಸಿ ಕಾಯಿತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಸಿ ಕಾಯಿತುರಿನ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಪುಟಾಣಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಪುಟಾಣಿನ ಕೆಲವು ಕಡೆ ಕಡಲೆನೋ ಅಂತ ಹೇಳ್ತಾರೆ. ಅದನ್ನು ಏನೂ ಹಾಕಬಾರ್ದು, ಬರೀ ಪುಟಾಣಿ ಅಷ್ಟೇ ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ತುಂಬ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಇಲ್ಲಾಂದರೆ ತುಂಬ ಒಣ ಒಣ ಆಗೋಗ್ಬಿಡುತ್ತೆ, ತುಂಬ ಡ್ರೈ ಅನಿಸುತ್ತೆ. ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಮ್ಮ ಮಂಡಕ್ಕಿ ಉಸ್ಲಿ ರೆಡಿಯಾಗಿದೆ. ಇದನ್ನು ನೀವು ಒಂದ್ಸತಿ ಬ್ರೇಕ್ಫಾಸ್ಟಿಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಒಂದ್ಸತಿ ಮಾಡಿ ತಿಂದರೆ ಅಗ್ಲಗ್ಲ ಮಾಡಿ ತಿನ್ನಬೇಕು ಅನಿಸುತ್ತೆ. ಹಾಗಾದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ
ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಹಾಗಾದರೆ ನಾವು ಒಂದು ಬೇರೆ ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು.